ಜಿಲ್ಲಾ ಕುರಹೀನ ಶೆಟ್ಟಿ ಮಹಿಳಾ ಸಂಘದ ವತಿಯಿಂದ ಫೆಬ್ರವರಿ 18ರಂದು ಪ್ರತಿಭಾ ಪುರಸ್ಕಾರ ಮತ್ತು ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕುರಹೀನ ಶೆಟ್ಟಿ ಸಂಘದ ಅಧ್ಯಕ್ಷೆ ಪುಷ್ಪ ರಾಜೇಂದ್ರ ತಿಳಿಸಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಕುರಹೀನ ಶೆಟ್ಟಿ ಸಂಘದ ಅಧ್ಯಕ್ಷೆ ಪುಷ್ಪ ರಾಜೇಂದ್ರ, 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ 2022-23ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂಘವು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ದು ವಿವಿಧ ಸಂಘಗಳಿಗೆ ಮಾದರಿಯಾಗಿದೆ. ಈ ಹಿನ್ನೆಲೆ ಸಂಘದ ಕಡೆಯಿಂದ ಮುಕ್ತ ಸಭೆಗಳನ್ನು ಮಾಡಲು ನಮ್ಮ ಸಮುದಾಯಕ್ಕೆ ನಿಗದಿತ ಕಟ್ಟಡದ ಅವಶ್ಯಕತೆ ಇದ್ದು ಸರ್ಕಾರ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ನಾವು ಫೆಬ್ರವರಿ 18ನೇ ತಾರೀಕು ಕುವೆಂಪು ಕಲಾಮಂದಿರದಲ್ಲಿ ಜಿಲ್ಲಾ ಕುರಿನಿ ಶೆಟ್ಟಿ ಸಂಘದ ಪ್ರತಿಭಾ ಪುರಸ್ಕಾರ ಮತ್ತು ವಾರ್ಷಿಕೋತ್ಸವವನ್ನು ಇಟ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಾವಿವತ್ತು ಪ್ರೆಸ್ ಮೀಟ್ ಮಾಡಿದೋ. ಪ್ರತಿಯೊಬ್ಬರನ್ನು ಮಕ್ಕಳನ್ನ ಕರ್ಕೊಂಡು ಸ್ಕಾಲರ್ಶಿಪ್ ತಗೊಳಕ್ಕೆ, ಅವ್ರ ತಾಯಿ ತಂದೆ ಮತ್ತು ಬಂಧು ಬಳಗದವರೆಲ್ಲ ಬರಬೇಕು ಅಂತ ಅಂದ್ಕೊಂಡು ನಾನು ಕಳಕಳೆಯ ಮನವಿ. ಮತ್ತು ನಾವು ವರ್ಷ ವರ್ಷ ಇದೇ ಥರ 7 ವರ್ಷ ನಮ್ಮದು ಸಂಘ ಸ್ಥಾಪನೆಯಾಗಿ 7 ವರ್ಷ ಆಯಿತು. 7 ವರ್ಷದಿಂದ ನಿರಂತರವಾಗಿ ನಾವು ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಭಾ ಪುರಸ್ಕಾರ, ಅಂಧ ಮಕ್ಕಳ ಶಾಲೆಗೆ ಹೋಗ್ತಾ ಇದ್ದೀವಿ, ಬ್ಲೈಂಡ್ ಸ್ಕೂಲು, ಇದು ವೃದ್ಧಾಶ್ರಮಕ್ಕೆ ಹೋಗ್ತೀವಿ. ಮತ್ತು ನಾವು ಕರಕುಶಲ ತರಬೇತಿ ಕೇಂದ್ರನೂ ಓಪನ್ ಮಾಡಿ ಅದು ಸಹ ಮಾಡಿದ್ವು. ಮತ್ತು ನಾವು ಬಡ ಮಕ್ಕಳಿಗೆ 2 ಮಕ್ಕಳನ್ನ ದತ್ತು ತಗೊಂಡು ಆ ಮಕ್ಕಳು ಎರಡನ್ನೂ ಓದಿಸಿ, ಇವತ್ತು ಆ ಮಕ್ಕಳು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಮಗು ದತ್ತು ತಗೊಂಡು ಇವತ್ತು ಆ ಮಗು ಇಂಜಿನಿಯರು ಇದೇ ಬೆಂಗಳೂರಲ್ಲಿ ಒಳ್ಳೆ ಕಂಪ್ನೀಲಿ ಕೆಲಸ ಮಾಡ್ತಿದ್ದಾಳೆ. ಆ ದೃಷ್ಟಿಯಿಂದ ಆ ಮಗು ಓದಿದ್ದ ಮಗುನ ತಗೊಂಡೋಗಿ ನಾವು ಎಜುಕೇಷನ್ ಕೊಡಿಸಿ ಇವತ್ತು ಆ ಮಗು ಒಂದು ಉನ್ನತ ಸ್ಥಾನಕ್ಕೆ ಹೋಗಿದೆ. ಆ ಮಗು ಮತ್ತೆ 4 ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾಳೆ. ಬಿಂದು ಅಂತ ಕುರುವಂಗಿ ಹುಡುಗಿ ಬಂದಿದ್ದಾಳೆ. ಹಾಗೆ ನಾವೀಗ 50 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. 50 ಮಕ್ಕಳು ನಾವು ಅವರು ಒಳ್ಳೊಳ್ಳೆ ಕಂಪ್ನಿಗೆ ಸೇರಿ ಇಲ್ಲ ಡಾಕ್ಟ್ರು ಇಂಜಿನಿಯರ್ಸ್ ಆಗೋ ಅವ್ರ ಮುಂದೆ ಒಂದು 4 ಮಕ್ಕಳಿಗೆ ಅವರು ಸ್ಕಾಲರ್ಶಿಪ್ ಕೊಡೋಕ್ಕೆ ಬಂದು ಮುಂದೆ ನಿಲ್ತಾರೆ. ಮತ್ತು ಅದೇ ರೀತಿ ನಮ್ಮ ಜನಾಂಗದ ಮಕ್ಕಳು, ನಮ್ಮ ಜನಾಂಗದವರು ಹೆಚ್ಚಿನ ರೀತಿಯಿಂದಲೂ ಬರೀ ನಾವು ನಗರಕ್ಕಾಗಲಿ, ತಾಲೂಕು ಮಟ್ಟಕ್ಕಾಗಲಿ, ಜಿಲ್ಲಾ ಮಟ್ಟಿಗಾಗಲಿ ಪಂಚ ಸೀಮಿತವಾಗ್ದಲೇ ನಮ್ಮ ಜನಾಂಗದವರು MP, MLA, MLC ಯಾಕೆ ಆಗಬಾರ್ದು? ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೈ ಜೋಡಿಸಿ ಮುಂದೆ ನಮ್ಮ ಜನಾಂಗವನ್ನು ಒಳ್ಳೆ ರೀತಿಯಿಂದ ತಗೊಂಡು ಹೋಗೋಣ ಅಂತ ನಮ್ಮ ಮಹಿಳೆಯರೆಲ್ಲ ಸಾಹಸ ಮಾಡಿ 7 ವರ್ಷದಿಂದ 20 ಜನ ಡೈರೆಕ್ಟ್ರುಗಳು ಪ್ರತಿಯೊಂದು ಹಳ್ಳಳ್ಳಿಗೆ ಹೋಗಿ ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ನಾವು ಅವತ್ತಿನ ಫಂಕ್ಷನ್ ದಿನ 1,500 ಜನ ಫಂಕ್ಷನಿಗೆ ಸೇರ್ತಾರೆ. ಆವಾಗ ನಮ್ಮ ಜನಾಂಗದ ಮಹಿಳೆಯರಿಗೂ ಎಲ್ಲರೂ ನಮ್ಮವರು ಅಂತ ಗೊತ್ತಾಗುತ್ತೆ. ಇಷ್ಟು ದಿನ ಅದು ಗೊತ್ತಾಗ್ತಾ ಇರಲಿಲ್ಲ, ನಮ್ಮವರು ತಮ್ಮವರು ಅನ್ನೋದು ಗೊತ್ತಾಗ್ತದೆ. ಈಗ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಿಂದ ಇದರಿಂದ ನಮಗೆ ನಾವೊಂದು ಮನವಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಮಗೊಂದು ಕುತ್ಕೊಂಡು ಸ್ಥಳಾವಕಾಶ ಬೇಕು, ಕುತ್ಕೊಂಡು ಒಂದು ಮೀಟಿಂಗ್ ಮಾಡೋಕ್ಕಾಗಲಿ. ನಾವು ಆ ಒಂದು ಮೀಟಿಂಗ್ ಹಾಲ್ ಮಾಡಿ ಒಂದು ಶಿಶುವಾರ ಸ್ಟಾರ್ಟ್ ಓಪನ್ ಮಾಡಬೇಕು ಅಂತ ನಮ್ಮ 20 ಜನ ಮಹಿಳೆಯರು ಹೇಳ್ಕೊಂಡಿದ್ದಾರೆ. ಅದೊಂದು ಉನ್ನತ ಮಟ್ಟಕ್ಕೆ ಹೋದ ತಕ್ಷಣ ಅವ್ರದ್ದು ಒಂದು ಶಿಶುವಾರ ಮಾಡಿ ಆ ಬಂದ ಇನ್ಕಮಲ್ಲಿ ನಮ್ಮದು ಸಂಘ ಸಂಸ್ಥೆನ ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು 20 ಜನನ ಅಭಿಲಾಷೆ. ನಾವು 2,500 ಜನ ಮೆಂಬರ್ ಮಾಡಿದ್ವಿ. ನಮ್ಮದು ಇದು ರಾಜ್ಯಕ್ಕೆ ನಮ್ಮದು ಕುರುವಿನ ಶೆಟ್ಟಿ ಮಹಿಳಾ ಸಂಘ ಮಾದರಿಯಾಗಿದೆ ಅಂತ ಹೇಳಿ. ನಾವು ಇದೇ ತಿಂಗಳು 18ನೇ ತಾರೀಕು ಕುವೆಂಪು ಕಲಾಮಂದಿರದಲ್ಲಿ ನಮ್ಮದು 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು, ಜನಾಂಗದವರು ಅಂತ ಕರಿತಾ ಇಲ್ಲ, ಎಲ್ಲರೂ ಬರಬೇಕು ಅಂತ ನಾನು ಕಳೆಕಳೆಯ ಮನವಿ ಮಾಡ್ತಾ ಇದ್ದೀವಿ. ನಾವು 20 ಜನ ಮಹಿಳೆಯರು ಒಂದಿನ ಕೂತ್ಕೊಂಡು ಪುಷ್ಪ ರಾಜೇಂದ್ರನವ್ರ ಮನೇಲಿ ಒಂದು ಮೀಟಿಂಗ್ ಮಾಡಿದ್ವು, ಯಾಕೆ ನಾವು ಒಂದು ಕುರುವಿನ ಶೆಟ್ಟಿ ಮಹಿಳಾ ಸಂಘ ಮಾಡಬಾರ್ದು? ನಾವು ಇಷ್ಟೊಂದು ಜನ ಮಹಿಳೆಯರು ಪ್ರತಿಭಾವಂತರಿದ್ದೀವಿ, ನಾವು ಮಾಡೋಣ ಅಂತ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ಇವರು ಯಜಮಾನರಾದ ರಾಜೇಂದ್ರ ಅವ್ರು ನಮಗೆ ಸಪೋರ್ಟ್ ಮಾಡಿದ್ರು. ನಾವು ಒಂದು ಸಂಘನ ಪ್ರಾರಂಭ ಮಾಡಿದ್ದು, ಚಂದ್ರಾವತಿ ಅವ್ರನ್ನ ಫಸ್ಟ್ ಮೊದಲನೇದಾಗಿ ಅಧ್ಯಕ್ಷರು ಮಾಡಿದ್ದು. ಅವರು ನಿಜವಾಗ್ಲೂ ನಮಗೆ ಅವರು ತುಂಬ ಪ್ರತಿಭೆ ಇತ್ತು ಅವ್ರ ಹತ್ರ. ಅವ್ರು ನಮ್ಮನ್ನು ಮುಂದೆ ತಗೊಂಡು ಬಂದರು, ನಮ್ಮ ಸಂಘ ಚೆನ್ನಾಗಿ ನಡೀತು. ನೆಕ್ಸ್ಟ್ ಪುಷ್ಪ ರಾಜೇಂದ್ರರವ್ರನ್ನು ಈಗ 3 ವರ್ಷದಿಂದ ಅವರನ್ನೇ 4 ವರ್ಷದಿಂದ ಅವರನ್ನೇ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ನಮ್ಮ ಸಂಘ ತುಂಬಾ ಚೆನ್ನಾಗಿ ನಡೀತೈತೆ. ಪ್ರತಿ ವರ್ಷ ನಾವು ನಮ್ಮ ಹತ್ರ ಇದ್ದಂಥ ಡೈರೆಕ್ಟ್ರುಗಳು ಹಣವನ್ನು ಹಾಕ್ಕೊಂಡು ನಾವು ನಮ್ಮ ಹಣವನ್ನು ಹಾಕ್ಕೊಂಡು ಸಂಘವನ್ನು ಮುಂದೂಡಿಸ್ತಾ ಇದ್ದೀವಿ. ಬಹಳ ಅನುಕೂಲ ಆಗುವಂಥ ಟೈಲರಿಂಗ್
ಮತ್ತು ಬ್ಯೂಟಿಷಿಯನ್ ಇಂಥ ಕೋರ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಬಡ ವಿದ್ಯಾರ್ಥಿಗಳನ್ನ ದತ್ತು ತಗೊಂಡಿದ್ದೀವಿ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ, ಪ್ರತಿಯೊಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ನಮ್ಮ ಬಗ್ಗೆ ಗಮನ ತಗೋತಾ ಇಲ್ಲ ಅನ್ನೋದೊಂದೇ ನಮಗೆ ಬಹಳ ಅಳುಕು ಇದಾಗ್ತಾ ಇದೆ. ದಯಮಾಡಿ ಮುಂದೆ ಆದ್ರೂ ಸರ್ಕಾರದವರು ನಮ್ಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ನಮ್ಗಳನ್ನು ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ನಮಗೆ ಒಂದು ನಿವೇಶನ ಕೊಡಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡಿ. ನಮ್ಮ ಸಂಘ 7 ವರ್ಷ ಆದ್ರೂ ನಾವು ಕೆಲವೊಂದು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಹಾಗೆ ಸೇವಾ ಕಾರ್ಯಗಳನ್ನು ಗಮನಿಸಿ ಯಾವ್ಯಾವ ಕ್ಷೇತ್ರದಿಂದ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ನಮ್ಮ ಜನಾಂಗದವರು ಅನ್ನೋದನ್ನ ಜಿಲ್ಲಾವಾರು ಗಮನಿಸಿ ಅವ್ರಿಗೆಲ್ಲ ನಾವು ಸನ್ಮಾನಿಸಿ ಗುರುತಿಸ್ಕೊಂಡು ಬಂದಿದ್ದೀವಿ. ಹಾಗೆಯೇ ಇಲ್ಲೂ ಸಹ ಅವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಸತೀಶ್ ಅಂತ ಗಾಯಕ ಸಾಯಿ ಸತೀಶ್ ಅಂತ ನಮ್ಮ ಜನಾಂಗದವರು ಅವರಿಗೆ ಅವರಿಂದ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ. ಹಾಗೆ ವಯಸ್ಸಾದ ವಯೋವೃದ್ಧರಿಗೂ ಸಮೇತ 103 ವರ್ಷದ ವಯೋವೃದ್ಧರು ಮಾಗಲು ಹಾಲಮ್ಮ ಅಂತ ಅವರಿಗೂ ಸಮೇತ ನಾವು ಹೋಗಿ ಮನೆಗೆ ಹೋಗಿ ನಾವು ಎಲ್ಲ ಸಂಘದವರು ನಿರ್ದೇಶಕರು ಎಲ್ಲ ಹೋಗಿ ಅವರಿಗನ್ನ ಸನ್ಮಾನಿಸಿ ಬಂದಿದ್ದೀವಿ. ಹಾಗೆ ಹಲವಾರು ಇನ್ನೂ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಮುಂದೆನೂ ಹೆಚ್ಚಿನ ಒಂದು ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಮಾಜ ಕ್ಷೇತ್ರದಲ್ಲಿ ಎಲ್ಲ ಸೇವೆ ಸಲ್ಲಿಸಬೇಕು ಅಂತ ನಮಗೆ ತುಂಬ ಇಚ್ಛೆ ಇದೆ. ನಮ್ಮ ಸಂಘದವರೆಲ್ಲ ಹೆಚ್ಚಿನ ಪ್ರೋತ್ಸಾಹನ ನಿರ್ದೇಶಕರುಗಳಾಗಲಿ ಹಾಗೂ ನೀಲಕಂಠೇಶ್ವರ ಪುರುಷ ಸಂಘದವರಾಗಲಿ ಹೆಚ್ಚಿನ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲರಿಗೂ ನಮ್ಮ ಜನಾಂಗದವರು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಮ ಸಂಘ ಬೆಳೆಯೋದಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮನರಂಜನಾ ಕಾರ್ಯಕ್ರಮ, ಭರತನಾಟ್ಯ ಕಾರ್ಯಕ್ರಮ ಇದೆ.